ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ. ಇದು ಅಕ್ಟೋಬರ್ ಮಂತ್ ಗಿಡಗಳು ನನ್ನ ಗಾರ್ಡನಲ್ಲಿ ಹೇಗಿವೆ ಅಂತ ಕೆಲವೊಂದು ಪಿಕ್ಚರ್ಸ್ಗಳು, ಕೆಲವೊಂದು ವಿಡಿಯೋಸ್ಗಳನ್ನು ತೋರಿಸ್ತೀನಿ. ಈ ಗಾರ್ಡನನ್ನು ನಾನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಬೆಳೆಸ್ತೀನಿ. ಕೆಲವೊಂದು ಗಿಡಗಳು ಎಷ್ಟು ಚೆನ್ನಾಗಿ ಬೆಳೀತಾವೆ ಅಂತಂದ್ರೆ ಅವನ್ನ ನೋಡೋಕೆ ಕೂತ್ರೆ ಇನ್ನೂ ಹಚ್ಚಬೇಕಂತ ಅನಿಸ್ತೈತಿ. ಅದು ಗಾರ್ಡನ್ ನೋಡಿದರೆ ಅದು ತುಂಬ ಕಷ್ಟದ ಕೆಲಸ ಅಂತೀರಿ. ಅದು ಏನು ಕಷ್ಟದ ಕೆಲಸ ಅಲ್ಲ, ಅದು ಒಂದು ನಿಮ್ಮದು ಹವ್ಯಾಸ ಅಂತ ತಿಳ್ಕೊಂಡು ಅದನ್ನು ಗಾರ್ಡನನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಕೆಲವೊಂದು ಗಿಡಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅವು ತುಂಬ ರೇರ್ ಪ್ಲ್ಯಾಂಟ್ಸ್ ಇರ್ತವೆ. ಕೆಲವೊಂದು ಸಲ ಅವು ಎಲ್ಲಿ ಸಿಗೋಂಗಿಲ್ಲ, ಅದಕ್ಕೆ ಒಂದು ಸಲ ನೀವು ಮನೇಲಿ ತೆಗೆದುಕೊಂಡು ಬಂದಿದ್ದಾರೆ, ಅವನ್ನ ಚೆನ್ನಾಗಿ ಜೋಪಾನ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಕೆಲವೊಂದು ಕೋಲಿಯಸ್ ತೋರಿಸಿದೆ, ಒಂದಿಷ್ಟು ಫಿಲೋಡ್ರೆಂಡನ್ ಇಲ್ಲಿ ನೋಡಿ. ಇದು ಇದರ ಹೆಸರು ಕೆಲವೊಂದು ಬಳ್ಳಿ ಅಥವಾ ಹೂವಿನ ಗಿಡಗಳ ಪರಿಚಯ ಮಾಡಿಸ್ಕೊಡ್ತೀನಿ. ಇದು ನೋಡಿರಿ ಡೆಬಿನ್ ಬಗ್ಗೆ ಅಂತ, ಡೆಬಿನ್ ಬಚ್ಚೆ ಅಂತ. ಇದು ಅದು ಇದು ಇಂಡೋರ್ ಇಡ್ಬೋದು, ಔಟ್ಡೋರ್ ಇಡ್ಬೋದು. ಇದನ್ನು ಕೂಡ ಇಂಡೋರ್ ಅಥವಾ ಔಟ್ಡೋರ್ ಎರಡೂ ಕಡೆ ಇಡ್ಬೋದು, ತುಂಬ ಸುಲಭ ಬೆಳೀತೈತಿ. ಇಲ್ಲಿ ನಾನು ತೋರಿಸುವಂಥ ಗಿಡ ಇದು ಅಗಾವೆ ಅಂತ. ಇದು ಸಕ್ಲೆಂಟ್ಸ್ ವೆರೈಟಿಗೆ ಸೇರಿದ್ದು, ಕ್ಯಾಕ್ಟಸ್ ಫ್ಯಾಮಿಲಿ ಅಂತ ತಿಳ್ಕೊಂಡ್ರೆ ಅಡ್ಡಿ ಇಲ್ಲ. ಯಾಕಂದ್ರೆ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಇದು ಅಗಾವೆ ಗಿಡ. ಅಗಾವಿನಲ್ಲಿ ತುಂಬ ವೆರೈಟಿ ಗಿಡಗಳಿವೆ. ನನ್ನ ಹತ್ತಿರ ಒಂದು ಎರಡು ವೆರೈಟಿ ಇವೆ. ಒಂದು ಇನ್ನೊಂದು ಯೆಲ್ಲೋ ಕಲರು ಕ್ರೀಮ್ ಕಲರ್ ಮಿಕ್ಸ್ ಇದೆ, ಒಂದು ಈ ಕಲರ್ ಇದೆ. ಈ ಗಿಡಗಳನ್ನು ನಾನು ನರ್ಸರಿ ಇದೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ಪ್ಲ್ಯಾಂಟ್ಸ್ ಸೇಲ್ ಆಗ್ತಾವೆ ಅಂತ ಅದ್ರ ಸಲುವಾಗಿ ನಾನು ಕೆಲವೊಂದು ಅಗಾವೆ ಗಿಡಗಳನ್ನು ತರಿಸಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಗಿಡಗಳನ್ನ ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೇನೆ, ಕೆಲವೊಂದು ಗಿಡಗಳು ನೆಲದ ಮೇಲೆ ಇದ್ದಾವೆ. ನಾನು ಯಾಕೆ ನಿಮ್ಗೆ ಇದನ್ನೆಲ್ಲ ಗಿಡಗಳು ಪರಿಚಯ ಮಾಡಿಸ್ಕೊಡ್ತೀನಿ ಅಂದರೆ, ನನ್ನ ಗಾರ್ಡನ್ ತುಂಬ ದೊಡ್ಡದಿದೆ ಮತ್ತು ಗಿಡಗಳು ತುಂಬ ವೆರೈಟಿ ಇವೆ. ನಾನು ನಮ್ಮನೆ ಗಾರ್ಡನ್ ಟೂರ್ ಮಾಡಿಸ್ಬೇಕಂದ್ರೆ ಅದು ಆಗೋದೇ ಇಲ್ಲ. ಯಾವುದಾದ್ರೊಂದು ಕೆಲಸ ಬರೋದು, ಬಿಡೋದು, ಸ್ಕಿಪ್ ಆಗೋದು ಇದೇ ಆಗ್ತೈತಿ. ಅದಕ್ಕೆ ನಾನು ಇವತ್ತು ಕೆಲವೊಂದು ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಮಾಡಿಕೊಂಡಿದ್ದೆ, ಅವುಗಳನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ಲೈಕ್ ಆಗ್ತಿದ್ರೆ, ನಾನು ಯಾವ ತೋರಿಸುವ ಮಾಹಿತಿ ನಿಮ್ಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗಿಡಗಳನ್ನ ಹಚ್ಚುವಾಗ ತುಂಬ ಜಾಗರೂಕತೆಯಿಂದ ಹಚ್ಚಬೇಕು. ತುಂಬ ಚೆನ್ನಾಗಿ ಬೆಳೆಸಿದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ. ಇಲ್ಲಿ ನೋಡಿ, ನಾನು ಟೆರೆಸ್ ಮೇಲೆ ಬಂದಿದ್ದೇನೆ. ಈಗ ಕೆಳಗಿಡ ಪೋರ್ಷನ್ ತೋರಿಸಿ, ಈಗ ಮೇಲೆ ಟೆರೆಸ್ ಮೇಲೆ ಥರ ಟೆರೆಸ್ ಮೇಲೆ ಕೂಡ ತುಂಬ ಗಿಡಗಳಿವೆ. ಎಷ್ಟು ಗಿಡ ಅಂದರೆ ಎಣಿಸೋಕ್ಕಾಗೋದಿಲ್ಲ, ಮತ್ತು ಅವ್ನು ಕೌಂಟ್ ಮಾಡೋಕ್ಕೂ ನನಗಾಗೋದಿಲ್ಲ. ನನಗೆ ಇನ್ನಿ ತನಕ ನನಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಿಲ್ಲ ಎಷ್ಟು ಗಿಡ ಅದಾವೆ ಅಂತ. ಈಗ ನೋಡಿ, ನಿಮ್ಮ ದಾಸವಾಳ ಹೂವಿನ ಗಿಡ ಎರಡು ತೋರಿಸಿದೆ, ಒಂದು ರೆಡ್ ಕಲರ್, ಒಂದು ಪಿಂಕ್ ಕಲರ್. ಇಲ್ಲಿ ನೋಡಿ ಸಿಂಗೋನಿಯಮ್ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಇಂಡೋರ್ ಇಡ್ಬೋದು, ಔಟ್ಡೋರ್ ಕೂಡ ಇಡ್ಬೋದು. ಒಂದು ಸಲ ನೀವು ಸಿಂಗೋನಿಯಮ್ ಪ್ಲ್ಯಾಂಟ್ ಒಂದು ಗಿಡ ತೆಗೆದುಕೊಂಡು ಬಂದರೆ ಅದರಿಂದ 10-15 ಯಾಕೆ 50 ಗಿಡ ಮಾಡ್ಕೋಬೋದು. ಇಲ್ಲಿ ನೋಡಿ, ಅದು ಫಿಲೋಡ್ರೆಂಡನ್ ಗಿಡ. ಇದೊಂದು ಗಾರ್ಲಿಕ್ ವೈನ್ ಅಂತ. ಒಂದು ಗಾರ್ಲಿಕ್ ವೈನ್ ಗಿಡ ಎರಡು ಮೂರು ಹಚ್ಚಿದ್ದೆ, ಅದರಲ್ಲಿ ಎರಡು ಫೇಲ್ ಆಯಿತು, ಒಂದಿದೆ. ಇದು ನೋಡಿ ವಾಟರ್ ಲೆಟರ್ಸ್ ಅಂತ, ಇದು ತೋರಿಸ್ತಾ ಇರೋದು. ಇದು ಕೋಲಿಯಸ್ ಗಿಡ. ಕೋಲಿಯಸ್ದಲ್ಲಿ ತುಂಬ ವೆರೈಟಿ ಗಿಡಗಳಿವೆ, ಅನ್ಇಮ್ಯಾಜಿನೇಬಲ್, ಕೌಂಟೇಬಲ್ ಅಂತ ಹೇಳ್ಬೋದು ನೀವು. ಇಷ್ಟು ಕಲರ್ ಆದ ಕೋಲಿಯಸ್ ಗಿಡಗಳು, ಮತ್ತು ಅದ್ರ ಎಲೆ ಎಷ್ಟು ಚೆನ್ನಾಗಿರ್ತಾವೆ, ಅದು ಎಜ್ಜಸ್ ಕೂಡ ಅಷ್ಟು ಚೆನ್ನಾಗಿರ್ತಾವೆ. ಒಂದ್ಸಲ ನೀವು ಕೋಲಿಯಸ್ ತೆಗೆದುಕೊಂಡು ಬಂದರೆ ಅದನ್ನು ಕಾಪಾಡ್ಕೋಬೇಕು, ಯಾಕಂದರೆ ವರ್ಷ ವರ್ಷ ಒಂದು ಎರಡು ಮೂರು ಹೋಗೇ ಬಿಡ್ತಾವೆ. ಇಲ್ಲಿ ನೋಡಿ, ಅಲ್ಲಿ ಕಲರ್ಫುಲ್ಲಾಗಿ ಕೋಲಿಯಸ್ ಗಿಡಗಳಾವೆ. ಮತ್ತು ಇಲ್ಲಿ ಗ್ರೀನ್ ಕಲರು, ರೆಡ್ ಕಲರು, ಯೆಲ್ಲೋ ಕಲರು, ಪಿಂಕ, ಚಾಕ್ಲೇಟು ಮಿಕ್ಸ್ ಇರ್ತಾವಲ್ಲ, ನೀವು ಒಂದಕ್ಕೊಂದು ಕಾಂಬಿನೇಷನ್ ಮಾಡಿದಾಗ ಇದು ನಿಮ್ಮ ಗಾರ್ಡನ್ನಲ್ಲಿ ಹೂವಿನ ಅವಶ್ಯಕತೆ ಬಿಡೋದಿಲ್ಲ. ಯಾಕೆಂದರೆ ಕಲರ್ ಕಲರ್ ಎಲೆಗಳು, ಇದು ಕ್ಯಾಲಿಡಿಯಮ್ ತಗೊಳ್ಳಿ, ಮತ್ತಿದು ಕ್ಯಾಕ್ಟಸ್ ಫ್ಲವರ್ ತೊಗೊಳ್ಳಿ, ಮತ್ತಿದು ಕೋಲಿಯಸ್ ಪ್ಲ್ಯಾಂಟ್ ತೊಗೊಳ್ಳಿ, ಮತ್ತಿದು ಡ್ರೆಸಿನಾ ತೊಗೊಳ್ಳಿ, ಮತ್ತು ದಾಸವಾಳ ಹೂವು, ಇವೆಲ್ಲ ಸ್ಪೈಡರ್ ಪ್ಲ್ಯಾಂಟ್ಸ್, ಇವೆಲ್ಲ ಅಂದರೆ ಕಲರ್ ಏನಿರ್ಬೋದು, ಎರಡು ಮೂರು ಕಲರ್ ಇರ್ತಾವಲ್ಲ, ಗ್ರೀನ್ ಇರೋಂಗಿಲ್ಲ ಜಾಸ್ತಿ, ಸ್ವಲ್ಪ ಚೆನ್ನಾಗಿ ಕಾಣ್ತಾವೆ. ಇದು ನೋಡಿ ಕ್ಯಾಲಿಡಿಯಮ್ ಎಷ್ಟು ಚೆನ್ನಾಗಿದೆ, ಇದು ಡ್ರೆಸಿನಾ, ಇದೆಷ್ಟು ಚೆನ್ನಾಗಿದೆ. ಇದರಲ್ಲಿ ಒಂದು 5-6 ವೆರೈಟಿ ಇವೆ ನಮ್ಮ ಮನೆಯಲ್ಲಿ. ಈ ಗಿಡಗಳನ್ನು ನೀವೇನು ಮಾಡೋಕ್ಕೂ, ಸ್ಮಾಲ್ ಪಾಟ್ನಾಗ ಹಚ್ಚಿ ಸಮಯಕ್ಕೆ ಸರಿಯಾಗಿ ಗೊಬ್ಬರ ನೀರು ಹಾಕ್ತಾ ಇರಬೇಕು. ಮತ್ತು ಇಲ್ಲಿ ನೋಡಿರಿ, ನಾನು ತೋರಿಸ್ತಾ ಇದ್ದು ಫೈಕಾಸದು ಗಿಡ, ಗೋಲ್ಡನ್ ಫೈಕಾಸ್ ಅಂತ. ಈಗ ಫೈಕಾಸ್ದಲ್ಲಿ ತುಂಬ ವೆರೈಟಿ ಇವೆ. ಅವನು ದೊಡ್ಡ ಗಿಡ ಆಗಿ ಬೆಳೆಸ್ಬೋದು, ನೀವು ಸಣ್ಣ ಗಿಡ ಆಗಿ ಬೆಳೆಸ್ಬೋದು, ಮತ್ತು ಇಂಡೋರ್ ಇಡ್ಬೋದು, ಔಟ್ಡೋರ್ ಇಡ್ಬೋದು. ಆಗಿನ ಡೆವಿಲ್ ಬಾಚೆ ಅಂತ, ಡೆವಿಲ್ ಬ್ಯಾಕ್ ಬೋನ್ಸ್ ಅಂತ ಅದು ಗಿಡ. ಇದು ನೋಡಿ ಎಕ್ಸೋರ ಗಿಡ. ಮಿಡಲ್ ನಾನು ದಾಸವಾಳ ಗಿಡಗಳನ್ನ ತೋರಿಸ್ತೀನಿ. ಆ ದಾಸವಾಳ ಬಗ್ಗೆ ನಾನು ಏನು ಜಾಸ್ತಿ ಹೇಳಬೇಕಂತಿಲ್ಲ, ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಈಗ ನೋಡಿ, ತೋರಿಸ್ತಾ ಇರೋದು ರೆಡ್ ಕಲರ್ ಎಕ್ಸೋರ. ಎಕ್ಸೋರ ಗಿಡ ನೀವೀಗ ಡ್ರಾಫ್ ವೆರೈಟಿ ಬಂದಿವೆ. ಮೊದಲು ಇಲ್ಲಿ ತುಂಬ ದೊಡ್ಡದಾಗಿ ಒಂದು 7-8 ಫೂಟ್, 8 ಫೂಟ್ವರೆಗೂ 10 ಫೂಟ್ವರೆಗೂ ಹೋಗ್ತಾಯಿದ್ವು. ಈಗ ಸ್ವಲ್ಪ ತಳಿ ಗಿಡ್ಡವಾದ ತಳಿಗಳು ಬಂದಿವೆ, ಕ್ರಾಸ್ ಮಾಡಿರ್ತಾರಲ್ಲ, ಆದ್ದರಿಂದ ಈಗ ಬರ್ತಾ ಬರ್ತಾ ಸೈಜ್ನಲ್ಲಿ ಕೂಡ ಸಣ್ಣ ಆಗಿವೆ. ಇಲ್ಲಿ ನೋಡಿ, ಎಜ್ಜಸ್ಸಿಗೆ ಹಾಕೈತಲ್ಲ, ಇದು ಗಾರ್ಡನ್ನಾಗ ನೀವು ಸೈಡ್ ಬೆಳೆಸ್ಕೋಬೋದು. ಇಲ್ಲಿ ಕೆಲವೊಂದು ಮನಿ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ದೇನೆ, ಈ ಥರ ನೀನು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಕೋಲಿಯಸ್ ಗಿಡ ತುಂಬ ಚೆನ್ನಾಗಿದೆ, ವೆರೈಟಿ ವೆರೈಟಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೇನೆ.